ನಾನ್ ಪಾಪಿ ಅಂತ ನೀವು ನಂಬ್ತೀರಾ? ಇಲ್ಲ, ಅವ್ರು ಬಿಜೆಪಿ ಹೇಳ್ತಾರೆ ನಾವು ಪ್ರಾಮಾಣಿಕರು ಪಾಪಿನೋ. ಚಿತ್ತಾಪುರ ಜನರಿಗೆ ಗೊತ್ತಿದೆ ಯಾರ್ಯಾರು ಪಾಪದ ಕೊಡ ತುಂಬಿ ಯಾರ್ಯಾರು ಮನೆ ಸೇರಿದ್ರು, ಅದು ಜನರಿಗೆ ಗೊತ್ತಿದೆ. ಪಾಪ ಕೊಡ ತುಂಬಿದ್ದಕ್ಕೆ ಅವರಿಗೆ ಈ ಇನ್ನೊಂದು ಕೊಡ ಕೊಟ್ಟಿದ್ದಾರೆ ಹಿಂದಿನ ಬಾಗಿಲಿಂದ ಬರಲಿಕ್ಕೆ ನೀರು ಡಬಲ್ ಕೊಡ ಕೊಟ್ಟಾಗಿ. ಹೌದು, ಯಾರೋ ಭಂಡಾರಿ ಅಂತ. ಇಲ್ಲ ನೋಡಿ, ನಾವು ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ಈಗ ನಾನು ಸುನಿಲ್ ಅವರು ಇಲ್ಲಿ ಬಂದಿದ್ರು ಕಲಬುರಗಿಗೆ, ನಮ್ದೆಲ್ಲ ಮಾಧ್ಯಮ ಸ್ನೇಹಿತರು ಅವರಿಗೆ ಮಾತನಾಡಿಸಿದಾಗ ಅವರು ಏನೂ ನಡೆದಿಲ್ಲ ಅಂತ ಹೇಳಿ. ನನಗೆ ಈ BJP ಮಂತ್ರಿಗಳದ್ದು ನನಗೆ ಒಂದು ಅರ್ಥ ಆಗಲ್ಲ. ಯಾರಾದರೂ ಒಬ್ಬರು ಆಪೋಸಿಷನ್ ಇರ್ಬೋದು, ಅಭ್ಯರ್ಥಿಗಳಿರ್ಬೋದು, ಬೇರೆ ಯಾರನ್ನ ಇರ್ಬೋದು, ಹಿಂಗೆ ಅಕ್ರಮ ನಡೆದಿದೆ ಅಂತ ಹೇಳಿದ್ರೆ ನಾವು ತನಿಖೆ ಮಾಡ್ತೀವಂತ ಮನೋಭಾವನೆಯೇ ಇಲ್ಲ. ಏ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಏನು ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ಇವ್ರು ಮುಂಚೆನೆ? ನಾ ವೈ ಆರ್ ದೇ ಸೋ ಅಫ್ರೇಡ್? ಯಾಕೆ ಅವರು ಹೇಳಲಿಕ್ಕೆ ತಯಾರಿಲ್ಲ? ಹೌದಪ್ಪ, ನೀವು ನಮಗೆ ಇದು ಬಂದಿದೆ, ಈ ದೂರುಗಳು ಬಂದಿದೆ, ಅದು ನಾವು ತನಿಖೆ ಮಾಡ್ತೀವಿ, ತನಿಖೆ ಇದರಲ್ಲಿ ನಾವು ನ್ಯಾಯ ಕೊಡಿಸ್ತೀವಿ ಯುವಕರಿಗೆ ಅಂತ ಯಾವತ್ತನ ಬಂದಿದೆಯಾ? ಯಾರು ಬಾಯಿನಲ್ಲನ ಅರ್ಗಾಗ್ನೇನೆ ಅಂದ್ರೆ ಅವರು ಆರು ಸರಿ ಏನೂ ಆಗೇ ಇಲ್ಲ, ಏನೂ ಆಗೇ ಇಲ್ಲ ಅಂದರು. ಒಳಗೋದ್ರು PWD ಏನೂ ಆಗೇ ಇಲ್ಲ, ಆಗೇ ಇಲ್ಲ ಅಂದರು. IAS IPS ಆಫೀಸರ್ ಯಾಕೆ ಅರೆಸ್ಟ್ ಆಗ್ತಾ ಇದ್ದಾರೆ ಇವತ್ತು? ಅರೆಸ್ಟ್ ಈಗ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 18-20 ಜನ ಅರೆಸ್ಟ್ ಆಗಿದ್ದಾರೆ KPTCL. ಇನ್ನೂ ತನಿಖೆ ಆರ್ಡರ್ ಮಾಡ್ತಾ ಇಲ್ಲ ಇವರು. ಯಾರೇ ಆಗಿದೆ, ಆಗಲೇ ವಿಧಾನಸೌಧ ವ್ಯಾಪಾರ ಸೌಧ ಮಾಡಿಬಿಟ್ಟಿದ್ದಾರೆ. ಈಗ ಇದ್ರ ಬಗ್ಗೆ ಯಾಕೆ ತನಿಖೆಗೆ ಇದು ಒಳಪಡಿಸ್ತಾ ಇಲ್ಲ ಗೊತ್ತಿಲ್ಲ. ಒಬ್ಬ IPS ಆಫೀಸರ್ ಅರೆಸ್ಟ್ ಆಗಿದ್ದಾರೆ, ಇನ್ನೂ ಕೂಡ ಜುಡಿಷಿಯಲ್ ಎನ್ಕ್ವೈರಿ ಕೂಡಿಸ್ಲಿಕ್ಕೆ ತಯಾರಿಲ್ಲ ಇವರು. KPTCL ಅಲ್ಲಿ ತನಿಖೆ ಕೈಬಿಟ್ರ ಅಂತ ಯಾರು ಆಲ್ರೆಡಿ ಬೆಳಗಾವಿ ಪೊಲೀಸರು ಏನೋ ಒಂದಿಷ್ಟು ವರ್ಕ್ಔಟ್ ಮಾಡ್ತಾ ಇದ್ರು.